ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 213. ಕ್ರಿಸ್ತ ವಿರೋಧಿಯ ಅಂತ್ಯ. ನಾವು ಪೋಪರ ಅಧಿಕಾರವನ್ನು ಪ್ರಸ್ತುತ ಸಮಯದವರೆಗೆ ಇಮ್ಮಾನುವೇಲನ ಪ್ರಸನ್ನತೆಯಾದ ಕರ್ತನ ದಿನದವರೆಗೆ ಪತ್ತೆ ಹಚ್ಚಿದ್ದೇವೆ. ಈ ಅಧರ್ಮ ಸ್ವರೂಪನು ಅಭಿವೃದ್ಧಿ ಹೊಂದಿದ್ದಾನೆ. ಆತನು ಭೀಕರ ಕಾರ್ಯಗಳನ್ನು ಮಾಡಿದ್ದಾನೆ. ದೇವರ ವಾಕ್ಯವೆಂಬ ಆತ್ಮನ ಕತ್ತಿಯಿಂದ ಬಡಿಯಲ್ಪಟ್ಟಿದ್ದಾನೆ. ಆತನ ಇಚ್ಛೆ ಏನೇ ಇರಲಿ, ಕ್ರಿಸ್ತ ಬಾಯಿಯ ಆತ್ಮನು ಆತನಿಗೆ ಸಂತರನ್ನು ಮುಕ್ತವನ್ನಾಗಿ ಅಥವಾ ಸಾಮಾನ್ಯವಾಗಿ ತೊಂದರೆ ಪಡಿಸುವ ಶಕ್ತಿ ಇಲ್ಲದಂತೆ ಮಾಡಿಬಿಟ್ಟಿದ್ದಾನೆ. ನಾವೀಗ ಮುಂದೇನು ಕ್ರಿಸ್ತ ವಿರೋಧಿಯ ಅಂತ್ಯದ ಬಗ್ಗೆ ಅಪೊಸ್ತಲನು ಏನು ಹೇಳುತ್ತಾನೆ ಎಂದು ಕೇಳುತ್ತೇವೆ. 2 ಥೆಸಲೋನಿಕ 2:8-12 ಕ್ರಿಸ್ತವಿರೋಧಿಯ ಬಗ್ಗೆ ಅಪೊಸ್ತಲನು ಪ್ರಕಟಿಸುವುದೇನೆಂದರೆ, ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಭಾವದಿಂದ ಸಂಹರಿಸುವನು. ಸತ್ಯದ ಬೆಳಕು ಪ್ರತಿಯೊಂದು ವಿಷಯದಲ್ಲಿ ಭೇದಿಸಿ ನುಗ್ಗುವುದು, ಸರಿ ತಪ್ಪುಗಳನ್ನು ಬಹಿರಂಗಪಡಿಸುತ್ತಾ ಅದು ಸೂತ್ರಗಳೊಡನೆ ಮತ್ತು ಪ್ರತಿ ಮಾನವ ಪ್ರತಿಪಾದಕನೊಡನೆ ಮಹಾ ಹೋರಾಟ ಮಾಡುವಂತೆ ದಾರಿ ತೋರುತ್ತದೆ. ಸಂಕಟದ ಸಮಯವನ್ನು ಕ್ರೋಧವನ್ನು ಉಂಟು ಮಾಡುತ್ತದೆ. ಈ ಹೋರಾಟದಲ್ಲಿ ತಪ್ಪುಗಳು ಕೆಡುಕು ಬಿದ್ದು ಹೋಗುವುದು, ಸರಿಯಾದದ್ದು ಮತ್ತು ಸತ್ಯವು ಜಯ ಹೊಂದುವುದು. ಇತರ ಕೆಡುಕುಗಳ ನಾಶಪಡಿಸುವಿಕೆಯೊಂದಿಗೆ ಕ್ರಿಸ್ತ ವಿರೋಧಿಯು ಅಂತಿಮವಾಗಿ ಸಂಪೂರ್ಣವಾಗಿ ನಾಶ ಹೊಂದುವನು. ಅದರೊಂದಿಗೆ ಹೆಚ್ಚು ಕಡಿಮೆ ಪ್ರತಿಯೊಂದು ಕೆಡುಕು, ಅವರ ಸಿದ್ಧಾಂತ ಮತ್ತು ಆಚರಣೆಗಳು ಇದಕ್ಕೆ ನೇರವಾಗಿ ಸಂಬಂಧಪಟ್ಟವುಗಳು ನಾಶ ಹೊಂದುವವು ಮತ್ತು ಕರ್ತನ ಪ್ರತ್ಯಕ್ಷತೆಯ ಸೂರ್ಯನ ಪ್ರಕಾಶ, ಪ್ರಕಾಶಮಾನವಾದ ಬೆಳಕು ಸಂಕಟದ ದಿನವನ್ನುಂಟು ಮಾಡುತ್ತದೆ. ಇದರ ಪರಿಣಾಮವಾಗಿ ಕ್ರಿಸ್ತ ವಿರೋಧಿಯೊಂದಿಗೆ ಎಲ್ಲ ತರಹದ ಕೆಡುಕಿನ ವ್ಯವಸ್ಥೆಗಳು ನಾಶ ಹೊಂದುವುದು. ಆತನ ಪ್ರತ್ಯಕ್ಷತೆಯು ಸೈತಾನನ ಶಕ್ತಿ ಮತ್ತು ಕಾರ್ಯ ಮೇಲೆ ಬಲಯುತ ಕಾರ್ಯಾಚರಣೆಯಾಗಿದೆ. ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನದ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ರಕ್ಷಣೆ ಹೊಂದದೇ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾರೆ. ಸತ್ಯವನ್ನು ನಂಬದೇ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯತೀರ್ಪಿಗೆ ಒಳಗಾಗುವರು. ಅವರುಗಳು ಕ್ರಿಸ್ತನೊಡನೆ ಆತನ ಸಹಸ್ರಮಾನ ರಾಜ್ಯದಲ್ಲಿ ಬಾಧ್ಯಸ್ಥರಾಗಲು ಅನರ್ಹರಾಗುವರು. ಈ ಮಾತುಗಳು ಕರ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ 1874 ಈ ಕ್ರಿಸ್ತ ವಿರೋಧಿ ಪದ್ಧತಿಯಿಂದ ಪ್ರಪಂಚವನ್ನು ಮೋಸಗೊಳಿಸುವಲ್ಲಿ ಮತ್ತು ಅದನ್ನು ತನ್ನ ನಿಯಂತ್ರದಲ್ಲಿರಿಸಿಕೊಳ್ಳುವ ಸೈತಾನನ ಪಾರುಪತ್ಯಗಳಲ್ಲಿ ಬಹಳ ಮಹತ್ವವುಳ್ಳವುಗಳಲ್ಲಿ ಒಂದಾದ ಮಾತ್ರವಲ್ಲದೆ, ಆತನ ಎಲ್ಲ ಪಾರುಪತ್ಯಗಳ ಮೂಲಕ ಸೈತಾನನು ಸ್ಥಾಪಿತವಾಗಲಿಕ್ಕಿರುವ ನೂತನ ಕ್ರಮಗಳಿಗೆ ಅತ್ಯಂತ ಹತಾಶೆಯ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತಾನೆ. ಆತನು ಪ್ರತಿಯೊಂದು ಚಿಕ್ಕ ಪುಟ್ಟ ಸನ್ನಿವೇಶಗಳನ್ನು ಮತ್ತು ಅನುವಂಶಿಕವಾಗಿ ಪಡಕೊಂಡ ಮಾನವ ಕುಟುಂಬಗಳ ಎಲ್ಲ ಬಲಹೀನತೆಗಳ ಮತ್ತು ಸ್ವಾರ್ಥತೆಯ ತನ್ನ ಲಾಭವನ್ನು ತನಗಾಗಿ ತೆಗೆದುಕೊಂಡು ಅವರ ಹೃದಯಗಳನ್ನು, ಕೈಗಳನ್ನು ಮತ್ತು ಲೇಖನಗಳನ್ನು ಬಿಡುಗಡೆಯ ಈ ಅಂತಿಮ ಹೋರಾಟದಲ್ಲಿ ಮತ್ತು ಸತ್ಯದ ಪೂರ್ಣ ಸ್ಪಷ್ಟೀಕರಣಕ್ಕೆ ವಿರುದ್ಧವಾಗಿ ಬಳಸಿಕೊಳ್ಳುತ್ತಾನೆ. ಪೂರ್ವಕಲ್ಪಿತ ಅಭಿಪ್ರಾಯಗಳನ್ನು ಉದ್ರೇಕಿಸಲಾಗುತ್ತದೆ. ಸತ್ಯವು ಸ್ಪಷ್ಟವಾಗಿ ಕಂಡುಬರುವಲ್ಲಿ ಯಾವುದೂ ಉಳಿಯುವುದಿಲ್ಲ. ಭಾವೋದ್ರಿಕ್ತ ಉರುಪು ಹೊರಹೊಯ್ಯುವುದು ಮತ್ತು ಪಕ್ಷಾವಲಂಬಿ ಸಂಯೋಗಗಳನ್ನು ರಚಿಸಲಾಗುವುದು. ಇದು ಅನೇಕರನ್ನು ಮೋಸಗೊಳಿಸಿ ತಪ್ಪುದ ಹಾದಿಗೆ ನಡೆಸುವುದು. ಇದು ಹಾಗೆಯೇ ಇರುವುದು. ದೇವರು ತನ್ನ ಎಲ್ಲ ಸಂಪೂರ್ಣವಾಗಿ ಪ್ರತಿಷ್ಠೆ ಹೊಂದಿದವರಿಗೆ ಮಾರ್ಗದರ್ಶನ ಮಾಡುವುದಕ್ಕೆ ಸತ್ಯವನ್ನು ಸ್ಪಷ್ಟಪಡಿಸಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಯಾರು ಮೋಸ ಹೋಗುತ್ತಾರೋ ಅವರು ಸತ್ಯವನ್ನು ಹುಡುಕುವುದರಲ್ಲಿ ಮತ್ತು ಅದನ್ನು ಸೂಕ್ತ ಸಮಯದಲ್ಲಿ ಆಹಾರವನ್ನು ಒದಗಿಸುವಂತೆ ಒಳಪಡಿಸುವಲ್ಲಿ ಸಾಕಷ್ಟು ನಿಷ್ಠಾವಂತರಾಗಿರಲಿಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯಲ್ಲಿ ಅದು ತಪ್ಪು ಹಾದಿಗೆ ನಡೆಸಲ್ಪಟ್ಟ ವರ್ಗವು ಸತ್ಯದಲ್ಲಿ ಪ್ರೀತಿಯನ್ನಿಟ್ಟಿದ ಕಾರಣ ಪಡಕೊಳ್ಳುವುದಿಲ್ಲ. ಬದಲಾಗಿ ಸಂಪ್ರದಾಯಗಳ ಮೂಲಕ ಔಪಚಾರಿಕತೆ ಅಥವಾ ಭಯದ ಮೂಲಕ ಪಡಕೊಳ್ಳುತ್ತಾರೆ ಎಂಬುದು ಪ್ರಕಟಗೊಳ್ಳುತ್ತದೆ. ಮತ್ತು ಅಪೊಸ್ತಲನ ಭರವಸೆಯೆಂದರೆ, ಕ್ರಿಸ್ತ ವಿರೋಧಿಯು ಈ ಅಂತಿಮವಾದ ಮರಣ ಹೋರಾಟದಲ್ಲಿ ಆತನು ತನ್ನ ನೂತನ ಯುಕ್ತಿಯಿಂದ ವಂಚನೆ ಮುಂತಾದ ಸಂಯೋಜನೆಗಳ
ಮೂಲಕ ಹೆಚ್ಚಾಗಿ ಶಕ್ತಿಯನ್ನು ಪಡ್ಕೊಳ್ಳುತ್ತಾನೆಂದು ಕಂಡುಬರುತ್ತದೆ. ಆದಾಗ್ಯೂ ಈ ಜಗತ್ತಿಗೆ ನಿಜವಾದ ಕರ್ತನು ರಾಜಾದಿರಾಜನು. ಆತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಮೇಲುಗೈ ಸಾಧಿಸುತ್ತಾನೆ ಮತ್ತು ಅಂತಿಮವಾಗಿ ಮಹಾಸಂಕಟದ ಸಮಯದಲ್ಲಿ ಕ್ರಿಸ್ತ ವಿರೋಧಿಯನ್ನು ಸಂಪೂರ್ಣವಾಗಿ ನಿರ್ನಾಮಗೊಳಿಸುತ್ತಾನೆ ಮತ್ತು ಎಲ್ಲ ಕಾಲಕ್ಕೂ ಆತನ ಶಕ್ತಿಯನ್ನು ಕಪಟವನ್ನು ನಾಶಪಡಿಸುತ್ತಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.